ಗುಬ್ಬಿ ತಾಲೂಕಿನಲ್ಲಿ ಇಬ್ಬರು ದಲಿತ ವ್ಯಕ್ತಿಗಳ ಹತ್ಯೆಯಾಗಿರುವುದು ಒಂದು ಕಡೆಯಾದರೆ ಆ ಕುಟುಂಬಕ್ಕೆ ಬೆದರಿಕೆ ಹಾಕುವ ಕೆಲಸ ಮಾಡುತ್ತಿರುವುದು ನೋಡಿದಾಗ ಸಣ್ಣ ಪುಟ್ಟ ಸಮಾಜಗಳು ಬದುಕು ನಡೆಸುವುದು ಹೇಗೆ ಎಂಬ ಆತಂಕ ಎದುರಾಗಿದೆ ಎಂದು ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ಗುರುಮೂರ್ತಿ ಕೆಆರ್ ಆತಂಕ ವ್ಯಕ್ತಪಡಿಸಿದರು. ದೇವಾಲಯದ ಆವರಣದಲ್ಲಿ ವಾಲ್ಮೀಕಿ ಸಮಾಜದಿಂದ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಚಲದೊರೆ ಗ್ರಾಮದ ಗಿರೀಶ್ ಅವರ ಮನೆಗೆ ಪತ್ರಕರ್ತರು ಸೋಗಿನಲ್ಲಿ ಕೆಲವರು ಸುಳ್ಳು ಹೇಳಿಕೊಂಡು ಮನೆಗೆ ಹೋಗಿ ಅವರ ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಮಂಚಲದೊರೆ ಗ್ರಾಮದಲ್ಲಿ ಏನಾಗಿದೆ, ಪತ್ರಿಕಾ ಮಿತ್ರ ಕೆಲವರು ಅವರಿಗೆ ಬಂದು ಕಾಂಪ್ರಮೈಸ್ ಮಾಡ್ಕೊಳ್ಳಿ, ನೀವು ನಿಮ್ಗೆ ಏನದೇನು ಕೊಡ್ತೀವಿ ಕೇಸ್ ವಾಪಸ್ ತಗೊಂಡಿದ್ದಕ್ಕೆ ಇದನ್ನ ವ್ಯವಸ್ಥೆ ಮಾಡಿ, ಇದಕ್ಕೆ ಮುಂದಕ್ಕೆ ಹೋಗ್ಬೇಡಿ, ಆಗಿರೋಂಥ ಇದಕ್ಕೆ ನಾವು ಇನ್ನು ಏನು ಬೇಕಾದ್ರೂ ಮಾಡಿಸ್ತೀವಿ ಅಂತೇಳಿ ಕೆಲವರು ಹೋಗ್ತಾ ಇದ್ದಾರೆ. ಪತ್ರಿಕಾ ಮಿತ್ರ ಹೇಳ್ಕೊಂಡು ಅವರ ಖುದ್ದಾಗಿ ಅವರೇ ಮಾಡಿದ್ರೆ ನಮ್ಮ ವಿಡಿಯೋ. ಹಿಂದುಳಿದ ದಲಿತ ಕುಟುಂಬದ ಮೇಲೆ ಮೇಲ್ವರ್ಗದ ಜನರು ಒಟ್ಟಾಗಿ ಹತ್ಯೆ ಮಾಡಿರುವುದು ನೋಡಿದಾಗ ನಮ್ಮಂತ ಸಮಾಜದವರು ಬದುಕುವುದು ಹೇಗೆ ಎಂಬ ಆತಂಕ ಎದುರಾಗುತ್ತಿದೆ. ಪೊಲೀಸ್ ಇಲಾಖೆ ಸುಖ ಸುಮ್ಮನೆ ಹೆಚ್ಚು ಜನರನ್ನ ಬಂಧಿಸಿ ದೊಂಬಿ ಕೇಸ್ ದಾಖಲು ಮಾಡದೆ ಈ ಕೃತ್ಯ ಎಸಗಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿ, ಇನ್ನೂ ಹಲವರು ತಲೆಮರೆಸಿಕೊಂಡು ಹೆಲ್ಮೆಟ್ ಹಾಕಿಕೊಂಡು ಓಡಾಡುತ್ತಿದ್ದಾರೆ ಎನ್ನುವ ಮಾಹಿತಿಯನ್ನ ಅವರ ಮನೆಯವರೇ ನೀಡುತ್ತಿದ್ದಾರೆ. ಇದೆಲ್ಲವನ್ನ ಪೊಲೀಸ್ ಇಲಾಖೆ ಸೂಕ್ಷ್ಮವಾಗಿ ಗಮನಹರಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಎಪಿಎಂಸಿ ಅಧ್ಯಕ್ಷ ಲಕ್ಷ್ಮೀರಂಗಯ್ಯ ಮಾತನಾಡಿ, ಆರೋಪಿಗಳು ಎಷ್ಟೇ ಪ್ರಭಾವಿಗಳೇ ಆಗಿದ್ದರೂ ಸಹ ಅವರನ್ನ ಬಂಧಿಸಿ ಕಾನೂನು ಶಿಕ್ಷೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದರು. ಪೊಲೀಸ್ ಅಧಿಕಾರಿ ತಾಲೂಕು ಉನ್ನತಾಧಿಕಾರಿಗಳಿಗೆ ಏನು ಈ ಥರ ಅಪರಾಧಗಳು ನಡೀತಾ ಇದ್ದಾವಲ್ಲ ಅದನ್ನು ಪರಿಶೀಲನೆ ಮಾಡಿ ಅದನ್ನು ಅವರಿಗೆ ಶಿಕ್ಷೆ ವಿಧಿಸಬೇಕು. ಮೊದಲಾಗಿ ಹೇಳಬೇಕು ಅಂದರೆ ನಾವು ದಲಿತರೇ ವಾಲ್ಮೀಕಿ ಸಮಾಜ ಎಲ್ಲ ಒಂದೇ, ನಾವೆಲ್ಲ ಸಹಕಾರ ಕೊಡ್ತೀವಿ. ಏಕೆಂದರೆ ಅದೊಂದು ಯಾರಾಗಲಿ ಆರೋಪಿ ಎಷ್ಟೇ ಬಲಿಷ್ಠ ಅನ್ನೋದು ಸಹ ನಮ್ಮ ಏನು ನಮ್ಮ ಸಮಾಜಕ್ಕೆ ಅನ್ಯಾಯ ಇದೆ, ದಲಿತರಿಗಾಗಲಿ ವಾಲ್ಮೀಕಿ ಸಮುದಾಯದವರಿಗಾಗಲಿ, ಅದಕ್ಕೆ ಕ್ರಮವನ್ನು ವಾಲ್ಮೀಕಿ ಸಮುದಾಯದ ಮುಖಂಡ ರಾಮಚಂದ್ರ ಮಾತನಾಡಿ, ತಾಲೂಕಿನಲ್ಲಿ ಇಂತಹ ಘಟನೆಗಳು ಆಗಾಗ್ಗೆ ನಡೆಯುತ್ತಲೇ ಇದ್ದು ಇದು ತಪ್ಪಬೇಕು ಎಂದರೆ ಇಂತಹ ನೀಚ ಕೆಲಸಕ್ಕೆ ಮುಂದಾಗಿ ಜೀವ ತೆಗೆಯುವ ಹಂತಕ್ಕೆ ಹೋಗಿರುವವರಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆಯಾಗಬೇಕು. ಇದು ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು. ಆಗ ಮಾತ್ರ ಇಂತಹ ಘಟನೆಗಳು ಕಮ್ಮಿಯಾಗುತ್ತವೆ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಇದರ ಬಗ್ಗೆ ಹೆಚ್ಚು ಗಮನ ನೀಡಿ ಆರೋಪಿಗಳಿಗೆ ಶಿಕ್ಷೆ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಇದೇ ಸಂದರ್ಭದಲ್ಲಿ ಮುಖಂಡರಾದ ಹೇರೂರು ನಾಗಣ್ಣ, ಹೊಸಹಳ್ಳಿ ರಂಗನಾಥ್, ಮಂಜುನಾಥ್, ಕಿರಣ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.